ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸಚಿವ ಸತೀಶ್ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಹೆಸರು ಇನ್ನೇನು ಘೋಷಣೆಯಾಗಬೇಕಿದೆ. ಈಗಾಗಲೇ ಅವರು ಎಂ ಕನ್ನಮಡಿ ಕ್ಷೇತ್ರದಿಂದ ಪ್ರಚಾರವನ್ನು ಆರಂಭಿಸತಕ್ಕಂಥದ್ದು. ಪ್ರಮುಖವಾಗಿ ಎಂ ಕನ್ನಮಡಿ ಕ್ಷೇತ್ರ ಸತೀಶ್ ಜಾರಕಿಹೊಳಿ ಪ್ರತಿನಿಧಿಸುವ ಕ್ಷೇತ್ರ, ಅಲ್ಲಿಂದನೇ ಪ್ರಚಾರ ಆರಂಭಿಸಿದ ಬಗ್ಗೆ ಮಾತಾಡಕ್ಕೆ ರಾಹುಲ್ ಜಾರಕಿಹೊಳಿ ಮತ್ತು ಪ್ರಿಯಾಂಕಾ ಜಾರಕಿಹೊಳಿ ಇಬ್ಬರು ಜೊತೆ. ಮೊದಲು ರಾಹುಲ್ ಜಾರಕಿಹೊಳಿ ಮಾತ್ರ ಸರ್, ಹೇಗಿದೆ ಪ್ರಚಾರ ಕಾರ್ಯ, ಎಲ್ಲಿಂದ ಆರಂಭಿಸಿದ್ರಿ? ಇವತ್ತು ತಂದೆ ಸತೀಶ್ ಜಾರಕಿಹೊಳಿ ಮಾರ್ಗದರ್ಶನದಿಂದ ಕಳೆದ 2 ದಿನಗಳಿಂದ ನಾವು ಹೆಮ್ಮಕೊಂಡಿ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಜಿಲ್ಲಾ ಪಂಚಾಯತಿಗಳಿಗೆ, ಗ್ರಾಮ ಪಂಚಾಯತಿಗಳಿಗೆ ಒಂದು ಭೇಟಿ ನೀಡಿ ಕಾರ್ಯಕರ್ತ ಸಭೆ ಒಂದು ಹಮ್ಮಿಕೊಂಡು ಎಲ್ಲ ಅಲ್ಲಿನ ಸ್ಥಳೀಯ ಮುಖಂಡರಾಗಿರ್ಬೋದು, ನಮ್ಮ ಪಕ್ಷದ ಕಾರ್ಯಕರ್ತರಾಗಿರ್ಬೋದು, ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ಬೋದು, ಎಲ್ಲವನ್ನ ಭೇಟಿ ಮಾಡಿ ಯಾವ ರೀತಿ ನಾವು ಚುನಾವಣೆಗೆ ತಯಾರಿ ಮಾಡಬೇಕು, ಯಾವ ರೀತಿ ನಾವು ಯೋಜನೆಗಳನ್ನು ನಾವು ಜನರಿಗೆ ಮೂಡಿಸಬೇಕು, ಆ ನಿಟ್ಟಿನಲ್ಲಿ ಒಂದು ಪ್ರಚಾರ ಕಾರ್ಯವನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಎಲ್ಲ ಕಡೆ ಒಂದು ಉತ್ತಮವಾದಂಥ ಒಂದು ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಒಂದು ಪ್ರಬಲವಾದಂಥ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿದ್ದೇ ಆದರೆ ಖಂಡಿತ ಗೆಲುವು ಆಗ್ತದೆ ಅಂತ ಎಲ್ಲರೂ ವ್ಯಕ್ತಪಡಿಸ್ತಾರೆ. ಬಿಜೆಪಿಯಿಂದ ಪ್ರಬಲ ಅಭ್ಯರ್ಥಿ ಇದೆ, 2 ಸತಿ ಗೆದ್ದಂಥವ್ರು ಇದ್ದಾರೆ, ಹೇಗೆ ಎದುರಿಸ್ತೀರಿ? ನಮ್ಮ ಕಾಂಗ್ರೆಸ್ ಪಕ್ಷ ಮಾಡಿದಂಥ ಸಾಧನೆಗಳಾಗಿರ್ಬೋದು, ಏನು 5 ಗ್ಯಾರಂಟಿಗಳು ಏನು ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ, ಅವೆಲ್ಲವನ್ನು ಇಟ್ಕೊಂಡು ಮತ್ತು ಅದೇ ರೀತಿ ತಂದೆ ಸತೀಶ್ ಜಾರಕಿಹೊಳಿ ಈ ಭಾಗದಲ್ಲಿ ಮಾಡಿದಂಥ ಅಭಿವೃದ್ಧಿ ಕಾರ್ಯಗಳಾಗಿರ್ಬೋದು, ಸಮಾಜ ಸೇವೆ ಕಾರ್ಯಗಳಾಗಿರ್ಬೋದು, ನಮ್ಮ ಫೌಂಡೇಶನ್ ವತಿಯಿಂದ ಮಾಡಿದಂಥ ಅನೇಕ ಯೋಜನೆಗಳಿರ್ಬೋದು, ಮತ್ತು ಅವರು ಹಿಂದೆ MLC ಇದ್ದಾಗ ಕೂಡ ಸಾಕಷ್ಟು ಚಿಕ್ಕೋಡಿ ಭಾಗದ ಜನರ ಜೊತೆ ಒಂದು ಒಳ್ಳೆಯ ಒಡನಾಟ ಆಗಿರ್ಬೋದು, ಸಂಪರ್ಕವನ್ನು ಇಟ್ಕೋತ ಬಂದಿದ್ದಾರೆ, ಅವೆಲ್ಲ ಕೂಡ ಇವತ್ತು ನಮಗೆ ಖಂಡಿತ ಪ್ಲಸ್ ಆಗ್ತವೆ. ಅದಕ್ಕೆ ಕಾದು ನೋಡೋಣ. ಮೇಡಮ್, ಈಗ ನಿಮ್ಮ ಹೆಸರು ಅನೌನ್ಸ್ ಆಗೋದಷ್ಟೇ ಬಾಕಿ ಉಳಿದೈತೆ, ತಾವು ಪ್ರಿಪ್ರೇಷನ್ ಮಾಡ್ಕೊಂಡಿದ್ರು, ವೈಯಕ್ತಿಕವಾಗಿ ಏನೆಲ್ಲ ಮತದಾರ ಹತ್ರ ಏನು ಹೇಳ್ತಾ ಇದ್ರಿ? ನಾವು ಯಂಗ್ಸ್ಟರ್ಸ್ಗೆ ಇನ್ನೂ ಪ್ರಮೋಟ್ ಸಪೋರ್ಟ್ ಮಾಡಲಿಕ್ಕೆ ನಾವು ಅದನ್ನೇ ಬೇಸಸ್ ಮೇಲೆ ನಾವು ಸಪೋರ್ಟ್ ಕೇಳ್ತಾ ಇದ್ದೀವಿ. ತಂದೆಯವ್ರ ಕ್ಷೇತ್ರದಲ್ಲಿ ಎಲ್ಲ ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಅವ್ರನ್ನೆಲ್ಲ ಕವರ್ ಮಾಡ್ತಾ ಇದ್ವಿ. ಚಿಕ್ಕೋಡಿ ಲೋಕಸಭಾ ಭಾಳ ದೊಡ್ಡ ಕ್ಷೇತ್ರ. ಹೌದು, ಎಲ್ಲ ಕ್ಷೇತ್ರದಲ್ಲಿ ಎಲ್ಲ ಊರುಗಳಿಗೆ ಹೋಗಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಅದನ್ನು ಕೂಡ ನಾವು ಟಾಪ್ ಲೀಡರ್ಸ್ ಯಾರು ಇದ್ದಾರೆ ಅವ್ರಿಗೆ ಭೇಟಿಯಾಗಿ ಇನ್ನೂ ಟೈಮ್ ಉಳಿದ್ರೆ ನಾವು ಬೇಕಾದರೆ ಹಳ್ಳಿಗಳಿಗೆ ಹೋಗಿ ಪ್ರಚಾರ ಮಾಡ್ತೀವಿ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ BJP ಏನು ಹೇಳ್ತಾರೆ, ಅನುಭವ ಇಲ್ಲ ಹೊಸಬ್ರು ಇದ್ದಾರೆ ಅಂತ, ಏನು ಹೇಳ್ಬೋದು? ಹೊಸಬ್ರಿದ್ದನ್ನೇ ಬದಲಾವಣೆ ಸಾಧ್ಯ ಅಲ್ರಿ, ಸೊ ಯಂಗ್ಸ್ಟರ್ಸ್ ಇದ್ದೀವಿ, ಸೊ ಅದಕ್ಕೆ ಆ ಬೇಸಸ್ ಮೇಲೆ ನಾವು ಇದಿಷ್ಟು ಏನಂತಂದ್ರೆ, ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಹೇಳ್ತಕ್ಕಂಥದ್ದು, ಈಗಾಗಲೇ ರಾಹುಲ್ ಜಾರಕಿಹೊಳಿ ಜೊತೆ ಸೇರಿ ಬೆಳಗಾವಿ ಚಿಕ್ಕೋಡಿ ಕ್ಷೇತ್ರದಾದ್ಯಂತ ಪ್ರಚಾರ ಕಾರ್ಯವನ್ನು ಮಾಡ್ತಾ ಇದ್ರು. ಇನ್ನು ಅಧಿಕೃತವಾಗಿ ಘೋಷಣೆ ಆದ ಬಳಿಕ ತಂದೆಯೊಂದಿಗೆ ಇಡೀ ಕ್ಷೇತ್ರದಾದ್ಯಂತ ಓಡಾಡುವ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಕ್ಯಾಮರಾಮನ್ ರವಿ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಕನ್ನಡ, ಬೆಳಗಾವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.